ಸಂಸದ ಬಿವೈ ರಾಘವೇಂದ್ರ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿರೋದಕ್ಕೆ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ತಿರುಗೇಟು ನೀಡಿದ್ದಾರೆ। ಸಂಸದರ ವಿರುದ್ಧ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾರೆ। ಕಳೆದ 3 ತಿಂಗಳಿಂದ ರೈತರು ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರು ಶಾಸಕರು ಜನಪ್ರತಿನಿಧಿಗಳಿಗೆ ತುಂಗಾಭದ್ರಾ ಸಕ್ಕರೆ ಕಾರ್ಖಾನೆ ಜಮೀನಿನಲ್ಲಿ 25 ರಿಂದ 30 ವರ್ಷಗಳಿಂದ ಉಣ್ಮೆ ಮಾಡುತ್ತಾ ಇದ್ದವರು ಹಕ್ಕುಪತ್ರ ನೀಡುವಂತೆ ಒತ್ತಾಯ ಮಾಡುತ್ತಲೇ ಬಂದಿದ್ದಾರೆ। ಇದರ ಅರಿವು ಉಸ್ತುವಾರಿ ಸಚಿವರಿಗೆ ಇಲ್ಲ ಎಂದಾದರೆ ಅದು ಅವರ ಆಡಳಿತ ವೈಫಲ್ಯವೇ ಸರಿ। ಹಸೋಡಿ ಫೋರಂನಲ್ಲಿ ಹಿಂದೆ ರೈತರನ್ನ ಒಕ್ಕಲೆಬ್ಬಿಸಲು ಹೊರಟಾಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಬಿಜೆಪಿ ಹೋರಾಟ ಮಾಡಿ ಆ ಪ್ರಕ್ರಿಯೆಯನ್ನ ನಿಲ್ಲಿಸಿತು। ಆಗ ಇದೇ ಕಾಂಗ್ರೆಸ್ ಆಡಳಿತದಲ್ಲಿ ಇತ್ತು। ಮಧು ಬಂಗಾರಪ್ಪನವರ ತಂದೆ ಬಂಗಾರಪ್ಪನವರು ಕೂಡ ಮುಖ್ಯಮಂತ್ರಿಯಾಗಿದ್ದಾಗ ಈ ಸಮಸ್ಯೆ ಬಗೆಹರಿಸಬಹುದಾಗಿತ್ತು। ಈಗ ವಿರೋಧ ಪಕ್ಷವಾಗಿ ರೈತರ ಪರವಾಗಿ ನ್ಯಾಯಯುತ ಹೋರಾಟ ಮಾಡಲು ಹೊರಟ ಸಂಸದರ ಮೇಲೆ ಸಚಿವರು ಗೂಬೆ ಕೂರಿಸಿದ್ದಾರೆ, ಅನಾವಶ್ಯಕ ಆರೋಪ ಮಾಡುತ್ತಾ ಇದ್ದಾರೆ। ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ಪುನರ್ ಆರಂಭಿಸಬೇಕು ಎಂಬ ಕೂಗು ಹಬ್ಬಿಸಿ ಕಳೆದ 2-3 ತಿಂಗಳಿಂದ ಸಕ್ಕರೆ ಕಾರ್ಖಾನೆ ಜಮೀನನ್ನ ಉಳ್ಮೆ ಮಾಡುತ್ತಿರುವ ರೈತರಲ್ಲಿ ಆತಂಕ ಹುಟ್ಟಿಸುವ ಹುನ್ನಾರ ಕೆಲವು ಹಿತಾಸಕ್ತಿಗಳಿಂದ ನಡೆಯತಾ ಇದ್ದು ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಟಿಡಿ ಮೇಘರಾಜ್ ಆಗ್ರಹಿಸಿದ್ದಾರೆ। पुनर आरंभ विचलितर कल बहुश भाग जन नेमे सुमार एकरे प्रदेश आरटीओ ऑफिस कार्ड ऑफिस इन सरकारी कचेरी हैं उसे 2300 एकरे प्रदेश जनवसती है ಬೆಳೆ ಬೆಳಕೊಂಡಿದ್ದಾರೆ। ಕೇವಲ ಜೀವನಕ್ಕೆ ಬೇಕಾಗುವಷ್ಟು ಒಂದು ಸೂರನ್ನ ಹೊಂದಿರತಕ್ಕಂತ ಸಾವಿರಾರು ಕುಟುಂಬಗಳು ವಾಸವಾಗಿದ್ದಾರೆ। ಮಾನ್ಯ ಸಂಸದರು ಈ ಸಕ್ಕರೆ ಕಾರ್ಖಾನೆ ಅದು ದೇವಿ ಮತ್ತು ತುಂಗಭದ್ರಾ ಎರಡು ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಅಂಕಿಅಂಶಗಳ ಸಹಿತವಾಗಿ ಹೇಳಿದ್ದಾರೆ। ನಾನು ಅದನ್ನ ಪುನರಾವರ್ತನೆ ಮಾಡಕ್ಕೆ ಹೋಗಲ್ಲ। ಇದಕ್ಕೆ ಸಂಬಂಧಪಟ್ಟಂತೆ ಆ ಭಾಗದ ರೈತರು ರೈತ ಹೋರಾಟಗಾರರು ಅನೇಕ ಬಾರಿ ಚುನಾಯಿತ ಪ್ರತಿನಿಧಿಗಳ ಮನೆಯ ಕಚೇರಿಯ ಅಧಿಕಾರಿಗಳ ಕಚೇರಿಯ ಬಾಗಲನ್ನ ತಟ್ಟಿದ್ದಾರೆ। ನೂರಾರು ಕುಟುಂಬಗಳು ಹಲವಾರು ವರ್ಷಗಳಿಂದ ಬದುಕನ್ನು ಕಟ್ಟಿಕೊಂಡು ಬಂದಿರತಕ್ಕಂತ ಈ ಪ್ರದೇಶದಲ್ಲಿ ಒಕ್ಕಲೆಬ್ಬಿಸತಕ್ಕಂತ ಹುನ್ನಾರ ನಡೆಯತಾ ಇದೆ ಅಂತಕಂತದ್ದು ಆ ಭಾಗದ ನಿವಾಸಿಗಳಲ್ಲಿ ರೈತರಲ್ಲಿ ಮನೆ ಮಾಡಿರತಕ್ಕಂತ ಆತಂಕ। ಇದಕ್ಕೆ ಪೂರಕವಾಗಿ ಹೈಕೋರ್ಟ್ ನಲ್ಲಿ ಆದೇಶ 12 ವಾರಗಳ ಒಳಗಾಗಿ ಸರ್ಕಾರಿ ಪಡ ಆಗಿರತಕ್ಕಂತ ಜಮೀನನ್ನ ರಿಸ್ಟೋರ್ ಮಾಡಬೇಕು ಅಂತಕಂತ ಆದೇಶ ಸಂಬಂಧಪಟ್ಟಂತ ತಹಸೀಲ್ದಾರ್ ತಾಲ್ಲೂಕು ಸ್ತರದ ಅಧಿಕಾರಿಗಳನ್ನು ಈಗಾಗಲೇ ತಲುಪಿದೆ। ಆ ವ್ಯಾಲಿಡಿಟಿ ಅಂತಿಮ ಹಂತದಲ್ಲಿದೆ। ಜನವರಿ 12 ಕ್ಕೆ ಅದರ ವಾಯಿದೆ ಪೂರೈಸುತ್ತೆ ಈ ಹಂತದಲ್ಲಿ ಕೋರ್ಟ್ನ ಮೊರೆ ಹೋಗಿ ನ್ಯಾಯಾಲಯದ ತಡೆ ಆಜ್ಞೆ ತರಲಿಕ್ಕೆ ರೈತರಿಗೆ ಅಲ್ಲಿಯ ನಿವಾಸಿಗಳಿಗೆ ಹಿಡುವಳಿದಾರರಿಗೆ ಸಾಗುವಳಿ ಮಾಡಿದವರಿಗೆ ಅಲ್ಲಿ ಮನೆಯನ್ನು ಹೊಂದಿದವರಿಗೆ ಕೊನೆ ಪಕ್ಷ ಒಂದು ನೋಟಿಸ್ ತಲುಪಿದ್ರೆ ಆತ ತಡೆಯಾಜ್ಞೆ ತರ್ತಾನೆ ಅಂತಕಂತ ಹುನ್ನಾರ ಈ ಭೂಮಿಯನ್ನು ಕಬಳಿಸಬೇಕು ಅಂತ ಯಾರು ಮಾಡ್ತಾ ಇದ್ದಾರೋ ಆ ಶಕ್ತಿಗಳ ಯೋಚನೆಯಲ್ಲಿ ಚಿಂತನೆಯಲ್ಲಿ ಅಡಗಿದೆ।